ಎಸ್ ಜನಕ್ಕೆ ಹೇಳಿದೆ ಆಮೇಲೆ ಕಮಾನ್ ಈಗ ಎಷ್ಟು ಓಟಲ್ಲಿ ಅಂದರೆ ಒಂದು ಓಟವ್ರೆ ಗೆಲ್ತೀನಿ ಅಂತ ಹೇಳ್ತಿದ್ದೀರಿ ಹೌದು ಚುನಾವಣೆ ಗೆಲ್ತೀನಿ ಅಂತ ಏನು ಕಾನ್ಫಿಡೆನ್ಸ್ ಯಾರಿಗೂ ಬಂತಿದ್ದು ನಮ್ಮ ಪಕ್ಷದ ನಾಯಕರು ಮತ್ತು ನನ್ನ ಕ್ಷೇತ್ರದ ಜನ ಓಕೆ ಏನೆಲ್ಲ ಡಿ ಕೆ ಶಿವಕುಮಾರ್ ತವರ್ ಕಲ್ತಂಗೈತಪ್ಪ ನೀಟಾಗಿ ಹೆಂಗೋ ಏನೋ ಮಾಡ್ತೀನಿ ಅಂತಾರ ಹಾಂ ಶ್ರೇಯಸ್ ಪಟೇಲ್ ರಾಜಕಾರಣ ನಾನು ಆಗಲೇ ಹೇಳಿದೆ ನಾನು ಪದೇ ಪದೇ ಹೇಳ್ತಿರ್ತೀನಿ ರಾಜಕಾರಣದಲ್ಲಿ ಯಾರೂ ಕೂಡ ಪಾಳೇಗಾರಿಲ್ಲ ಜನ ಯಾರನ್ನ ಹೆಂಗ್ ಬೇಕಾದ್ರೂ ಪಲ್ಟಿ ಓಡಿಸ್ಬಿಡ್ತಾರೆ ಅಂತ ಹಾಗಾಗಿ ಈಗಾಗಲೇ ಒಳ್ಳೆ ನೋಸಿಪು ಆಗ್ಲಿ ಎರಡು ಚುನಾವಣೆಗಳಾಗಿದೆ ಆಗಿದೆ ಎರಡು ಚುನಾವಣೆಗಳ ಸೋಲಾಗಿದೆ ದೇವೇಗೌಡರು ಫ್ಯಾಮಿಲಿ ದೇವೇಗೌಡರಿಗೆ ಒಂದ್ಸರಿ ರೇವಣ್ಣವ್ರಿಗೆ ಸಾರಿ ಆದ್ರೆ ಕ್ಷೇತ್ರವನ್ನ ನೀವು ಹೇಳ್ದಂಗೆ ಓಟ್ ಹಾಕ್ತಿರೋ ಭಾಗ ನೆತ್ತಿ ಬಿಟ್ಟು ಅಲ್ಲೆಲ್ಲ ಹಾಕ್ಬಿಟ್ಟು ಓಟ್ ಹಾಕೋ ಜನ ತಗೊಂಡು ಮಾಡ್ಕೊಂಡವ್ರೆ ಆದ್ರ ಅಲ್ಲೂ ಕೂಡ ಈ ಸರ್ ಹೆಗನೆ ಇದೆ ಜೆಡಿಎಸ್ಗೆ ನೋಡಿದ್ರೆ ಎಷ್ಟು ನೋಡ್ತಾರೆ ಸರ್ ಎರಡು ಒಬ್ಲಿ ಜನ ಜನ ಮುಕ್ ಒಳ್ಳೆ ಜನ ನೇರ ನೇರ ಮಾತಾಡೋದು ಹೋಬ್ಳಿ ನಾನು ನೋಡಿದ್ರಿಂದ ಎರಡು ಹೋಬ್ಳಿ ಯಾವ ಹೋಬ್ಳಿ ಅವರು ಶಾಂತಿ ಗ್ರಾಮದವರು ನೇರವಾಗಿ ಮಾತಾಡ್ತಾರೆ ಶಾಂತಿ ಶಾಂತಿಗ್ರಾಮ ದುದ್ದ ಹೋಬಳಿಯ ಜನ ನೇರ ನೇರ ಮಾತಾಡ್ತಾರೆ ರೇವಣ್ಣ ಹಾಗೆ ಜೆಡಿಎಸ್ ಡಿ ಎಸ್ ವಿರುದ್ಧವಾಗಿ ಅವರು ಅವರೆಲ್ಲ ಶ್ರೇಯಸ್ ಪಟೇಲ್ ಓಟ್ ಆಗ್ತಾರೆ ಅಂತ ತಾವು ಭಾವಿಸಿದಿರಿ ನೂರಕ್ ನೂರ್ ಇಸಲಿ ನೂರಕ್ ನೂರ ಓಕೆ ಆಸನದ ಸಮಯದ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಸ್ಥಾನಗಳನ್ನ ಗಳಿಸಿರ್ತಾವೆ ನನಗೆ ಏಳಕ್ಕೆ ಏಳು ಗೆಲ್ಬೇಕು ಅನ್ನೋದು ನನ್ನ ಆಸೆ ನಮ್ಮ ತಾತ ಅವರು ಗೆಲ್ಸಿದ್ರಲ್ಲ ಆ ರೀತಿ ಗಣಸೇಶ್ವರ ಅವ್ರ ಮಾತು ನೆನಪಿಗೆ ಬರುತ್ತಪ್ಪ ನೀವು ಹೇಳ್ತಾರ ಕೇಳಿಸ್ಕೊಂಡ್ರೆ ಹೌದಾ ಹೇಳಿಕೆ ಹೌದಾ ಎಸ್ ಆ ರಾಜ್ಯದಲ್ಲಿ ಎಷ್ಟು ಸೀಟ್ ಗೆಲ್ತೀರಿ ನೂರ ಮೂವತ್ತೈದು ನಮ್ಮ ಖಂಡಿತ ಎಸ್ ಭಾಳ ಏನೋ ಹೊಳೆ ನರಸೀಪುರದ ರೇವಣ್ಣ ಅವರ ಕೋಟೆ ಆ ಕೋಟೆಯಿಂದ ಬಂದು ಹಂಗೆಲ್ಲ ತಪ್ಪಾಗತ್ತೆ ಆ ಕೋಟೆ ಕಡಿಮೆದಿರಿ ಎರಡು ಸರಿ ಅಲ್ಲ ಕೋಟೆ ಅಲ್ಲ ಸರ್ ಅವ್ರ ಕ್ಷೇತ್ರ ಅನ್ನಿ ಮೇವರೆಗೂ ಮೇವರ್ಗೂ ಏನು ಬಡ್ಡಿ ಮಗು ಏನ್ ಕಾನ್ಫಿಡೆನ್ಸ್ ನಿಮಗೆ ಅಲ್ಲ ಕ್ಷೇತ್ರ ಅಂತ ಹೇಳಿ ಸರ್ ಕೋಟೆ ಅಡ್ವೈಸ್ ಮಾಡಬಾರ್ದು ರಿಕ್ವೆಸ್ಟ್ ಏ ಸರ್ ಇಲ್ಲ ಸರ್ ನಾನು ಎಲ್ಲಾನು ಕೇಳಿಸ್ಕತ್ತೀನಿ ಸಾಮಾನ್ಯ ಮತದಾರ ಮಾತಾಡೋರು ಕೇಳಿಸ್ಕತ್ತೀನಿ ನಿಮ್ದೇನಂತಲ್ಲಿ ಕೋಟೆ ಅನ್ಬೇಡಿ ಆ ಕೋಟೆ ಮೇಗೆ ಬಿದೋಗ್ಬಿಡ್ತದೆ ಆ ಕ್ಷೇತ್ರ ನಾನು ವಶ ಮಾಡ್ಕತ್ತೀನಿ ಅಂತ ಹೇಳ್ತಿದ್ದೀರಿ ಶ್ರೇಯಸ್ ಪಟೇಲ್ ಎರಬರಿ ಕಾನ್ಫಿಡೆನ್ಸ್ ಕಾಣ್ತಾ ಐತೆ ಮುಖದಲ್ಲಿ ಜನ ಓಟ್ ಹಾಕ್ಬೇಕು ಮಾತ್ ಸಾವಿರ ಆಡಬಹುದು ಜನ ಒಪ್ಬೇಕು ಕೆಲಸ ಮಾಡ್ತಾ ಬಹಳಷ್ಟು ಮಾತುಗಳನ್ನ ಆಡ್ಬಿಟ್ಟಿದಿರಿ ಈಗ ತಿಂದದ್ನ ಅರ್ಗಿಸ್ಕೋಬೇಕು ಆಡದನ್ನ ಜೈಸ್ಕೋಬೇಕು ಆಡದ್ ಮಾತ್ ಬದ್ಧ ಅಂತ ಹೇಳ್ತಿದಿರಿ ಒಳೆ ನರಸೀಪುರ ಬರ್ತೀನಿ ಒಳೆ ನರಸೀಪುರದಲ್ಲಿ ನೀವ್ ಹೇಳಿದ್ ಯಾವ್ದು ಕೆಲಸ ಆಗಿಲ್ಲ ಅಂತ ಹೇಳಿದಿರಿ ಆನ್ ಕ್ಯಾಮೆರಾ ರೆಕಾರ್ಡ್ ಆಗಿದೆ ಪಬ್ಲಿಷ್ ಆಗುತ್ತೆ ಅವತ್ತು ನನಗೆ ನನಗೂ ನಾನು ಅವೈಲೇಬಲ್ ಇರ್ತೀನಿ ನಿಮಗೆ ಅವತ್ತು ಹೇಳ್ಬೋದು ನೀವು ಅವತ್ತು ಸ್ಟುಡಿಯೋದಲ್ಲಿ ಹಿಂಗೆ ಹೇಳಿದ್ರಿ ಇದು ಇಲ್ಲಿ ಹಂಗೆ ಇಲ್ವಲ್ಲ ಅಂತ ನೀವು ಹೇಳ್ಬೋದು ಇಲ್ಲ ನಿಜವಾಗ್ಲೂ ನಾನು ಒಂದು ಮಾತು ಹೇಳ್ತೀನಿ ಒಳೆ ನರಸೀಪುರದಲ್ಲಿ ನೀವು ಹೇಳಿದಂಥ ಸಮಸ್ಯೆಗಳಿದ್ದರೆ ಒಳೆ ನರಸೀಪುರದಲ್ಲಿ ನೀವು ಹೇಳಿದಂಥ ಪ್ರಾಬ್ಲಮ್ಗಳಿದ್ದರೆ ಒಳೆ ನರಸಿಪುರದಲ್ಲಿ ನೀವು ಹೇಳ್ದಂಗೆ ದಬ್ಬಾಳಿಕೆ ನಡೆದಿದ್ದರೆ ಒಳೆ ನರಸಿಪುರದಲ್ಲಿ ನೀವು ಹೇಳ್ದಂಗೆ ಡೆವಲಪ್ಮೆಂಟ್ ಆಗಿಲ್ಲ ಅಂದರೆ ಒಳೆ ನರಸೀಪುರ ಜನ ಓಟ್ ಆಗ್ತಾರೆ ಖಂಡಿತವಾಗಿಯೂ ಜನ ಯಾವ ಮರ್ಜಿಗೇನು ಬಿದ್ದಿಲ್ಲ ಯಾರು ಇಲ್ಲಿ ಹೌದು ಆದರೆ ನೀವು ಜಿಲ್ಲಾ ಪಂಚಾಯತ್ ಆಗ್ಲಿ ಅಲ್ಲಿ ಗೆದ್ ಪ್ರೂವ್ ಮಾಡಿದಿರಿ ಹೊಸ ಕ್ಷೇತ್ರ ಪುನರ್ವಿಂಗಡಿನ ಆದ್ಮೇಲೆ ಆಗಿರ್ತಕ್ಕಂಥ ಅಲ್ಲ ಹಳೆ ಕ್ಷೇತ್ರ ಮೀನ್ಸ್ ತಾಲೂಕು ಆಡಳಿತ ಚಂದ್ರಪಟ್ಟಣ ಚಂದ್ರಾಯಪಟ್ಟಣ ಹೋಗುತ್ತೆ ಸೊ ಹಾಗಾಗಿ ಒಳನರಸಿಪುರ ಬರುತ್ತೆ